नहीं कि कहीं कोई कॉमेडी दार है। रक्त भरते रहे, बेग बनी। ಅಮ್ಮ ಯಾರು ಅಂತ ಗೊತ್ತಿಲ್ಲ, ಎಲ್ಲಿದೋಳೋ ಗೊತ್ತಿಲ್ಲ, ಬದುಕಿದೋಳೋ ಸತ್ತಿದೋಳೋ ಅದು ಗೊತ್ತಿಲ್ಲ. ಆದರೂ ಅಮ್ಮನ ಬಗ್ಗೆ ರಿಂಗ್ ಟೋನ್ ಬೇರೆ ಕೇಳು. ಅದನ್ನೆಲ್ಲ ಬಿಟ್ಟು ಬದುಕಿರೋ ಅಪ್ಪನ ಕಡೆ ಗಮನ ಕೊಡು. ಶಿವಾನಿ, ನೀನ್ ದತ್ತಿ ಆಯ್ತು ಶಿವಾನಿ. ಅಮ್ಮಕ್ಕಿರೋ ಗಾಯನ ವಾಸಿ ಮಾಡೋದ್ರ ಬದಲು ಅದ್ರ ಮೇಲೆ ಉಪ್ಸುರಿತಿದ್ಯಾ? ಅವಳಿಗೆ ಅಮ್ಮ ಇಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ರಾಣಿಗೆ ಇಬ್ಬಿ ಬ್ರಹ್ಮಂದ್ರಿದ್ದಾರೆ, ಒಂದು ನಾನು, ಇನ್ನೊಂದು ಗೀತಾಂಜಲಿ. ನೀನ್ ಈ ರೀತಿ ಮಾತಾಡೋದನ್ನ ಮೊದಲು ಬಿಡು. ನಾನಿನ್ ತಪ್ಪು ಮಾತಾಡದೆ ಊಳಿ ಯಾವಾಗ್ಲೂ ಅಮ್ಮನ ಯೋಚನೆಲೇ ಇರ್ತಾಳೆ ಅಂತ ಯಾರೋ ಹೇಳಿದ್ರು. ಆ ಹ್ಯಾಂಗ್ ಓವರ್ ಇಂದ ಹೊರಗೆ ತರೋಣ ಅಂತ ಅಡ್ವೈಸ್ ಮಾಡಿದೆ ಅಷ್ಟೇ. ಅಡ್ವೈಸ್ ಅಡ್ವೈಸ್ ತರನೇ ಇರಬೇಕು, ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ. ಈತ ಆಗ್ಲೇ ಈ ವಿಷಯವಾಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ನಾನೇ ರಾಣಿ ನೋಡಿ ಕಲ್ತ್ಕೊತಾಳೆ ಅಂದೆ. ನಿನ್ನನ್ನು ನೋಡಿದ್ರೆ ಈ ಜನ್ಮದಲ್ಲಿ ಕಲಿಯಲ್ಲ. ಬಾ ರಾಣಿ. ಯಾರೇನೇ ಅನ್ಲಿ, ನಿನ್ನನ್ನು ಈ ಮನೆಯಿಂದ ಓಡಿಸೋವರೆಗೂ ನನಗೆ ಸಮಾಧಾನ ಇಲ್ಲ. ಅಪ್ಪ, ಗೋವಾ ತಲುಪಿದ್ರಾ? ಏನು ನಾಳೆನೇ ವಾಪಸ್ ಬರ್ತಿದ್ದೀರಾ? ಯಾಕಪ್ಪ, ಏನಾಯ್ತು? ಏನಪ್ಪ ನೀನು, ಹುಡುಗ ಹುಡುಗಿ ಜಗಳ ಆಡಿದ್ರು ಅಂತ ಅವ್ರನ್ನ ರೋಡಲ್ಲೇ ಬಿಟ್ಬಿಟ್ಟು ಬರೋದಾ? ಪಾಪ ಅಲ್ವಾ? ಸರಿ ಬನ್ನಿ. ಛೇ, ಅಪ್ಪ ನಾಲ್ಕು ದಿನ ಟ್ರಿಪ್ ಇದೆ ಅಂತ ಹೇಳಿ ನಾಳೆನೆ ವಾಪಸ್ ಬರ್ತಿದ್ದಾರೆ. ನಾನೇನಾದರೂ ಇಲ್ಲಿ ಇದ್ದೀನಿ ಅಂತ ಗೊತ್ತಾದರೆ ಅಪ್ಪ ನನ್ನ ಮೇಲೆ ಕೋಪಿಸ್ಕೋತಾರೆ. ಹೇಗಾದರೂ ಮಾಡಿ ಇವತ್ತೇ ಇಲ್ಲಿಂದ ಹೊರಡಬೇಕು. ರಾಜ, ನನ್ನನ್ನು ಹುಡ್ಕೊಂಡು ನನ್ನ ರೂಮ್ಗೆ ಬಂದಿದ್ಯಾ? ಏನ್ ವಿಷಯ? ಅದು, ನನ್ನ ಮನೆಗೆ ಹೋಗ್ತಿದ್ದೀನಿ. ಯಾಕೆ? ಯಾಕೆ ಅಂದ್ರೆ ನಮ್ಮಪ್ಪ ನಾಳೆನೇ ಮನೆಗೆ ವಾಪಸ್ ಬರ್ತಿದ್ದಾರೆ. ಅವ್ರನ್ನ ನಾಲ್ಕು ದಿನಕ್ಕೋಸ್ಕರ ಗೋವಾ ಕಳಿಸಿದ್ದೀನಲ್ವಾ? ಅದೇನೋ ನಂಗೆ ಗೊತ್ತಿಲ್ಲ ರಾಜ, ಆ ಹುಡ್ಗ ಹುಡುಗಿ ಹತ್ರ ಏನೋ ಜಗಳ ಮಾಡಿಕೊಂಡು ಇವ್ರು ಬರ್ತಾ ಇದ್ದಾರೆ. ಹೌದಾ? ಅವ್ರು ನಾಳೆ ಬರುತ್ತಾನೆ, ನೀನು ನಾಳೆ ಬೆಳಗ್ಗೆ ಹೋಗು. ಇಲ್ಲ ರಾಜ, ನಾನು ಇವತ್ತೇ ಹೋಗ್ತೀನಿ. ರಾಣಿ, ಯಾಕೆ ಇಷ್ಟೊಂದು ಅರ್ಜೆಂಟು? ಇದೇನು ರಾಜ ಈ ರೀತಿ ಕೇಳ್ತಿದ್ಯಾ? ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಹೇಳು? ಆಂಟಿನ ಯಾರೋ ಸಾಯಿಸಕ್ಕೆ ಪ್ರಯತ್ನ ಪಟ್ಟರು, ಅದನ್ನ ನಾವು ಕಂಡಿಡಿಬೇಕು ಅಂತ ತಾನೆ. ಆದರೆ ಈಗ ಸಮಸ್ಯೆ ಬಗೆಹರಿದಿದೆ, ಎಲ್ಲ ನಾರ್ಮಲ್ ಆಗಿದೆ. ಈಗ ನಾನಿಲ್ಲಿದ್ದು ಏನು ಮಾಡಲಿ ಹೇಳು? ರಾಣಿ, ನಿಜ ಹೇಳು, ನೀನು ಹೋಗ್ತಿರೋ ರೀಸನೇ ಬೇರೆ. ಶಿವಾನಿ ನಿನ್ನ ವಿಷಯದಲ್ಲಿ ಹರ್ಟ್ ಮಾಡ್ತಿದ್ದಾಳೆ ಅಂತ ತಾನೆ ನೀನು ಹೋಗ್ತೀನಿ ಅಂತ ಹೇಳ್ತಿರೋದು? ನಾನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ರಾಜ, ಆದರೆ ನೀನು ಹೇಳ್ದಾಗೆ ಅವಳ ವರ್ತನೆಯಿಂದ ನನಗೆ ಹರ್ಟ್ ಆಗಿದ್ದಂತೂ ನಿಜ. ಅವಳು ನನಗೆ ಬೇಕಂತಾನೆ ಹರ್ಟ್ ಮಾಡ್ತಿದ್ದಾಳೆ. ನಾನು ನಿಮ್ಮೆಲ್ರಿಗೋಸ್ಕರ ಸುಮ್ಮನಿದ್ದೀನಿ, ಆದರೆ ಎಷ್ಟು ಅಂತ ಸುಮ್ಮನಿರೋಕ್ಕಾಗತ್ತೆ ರಾಜ? ಯಾವತ್ತಾದರೂ ಒಂದಿನ ನನಗೂ ಕೋಪ ಬಂದು ಅವಳಿಗೆ ತಿರುಗಿಸಿ ಮಾತಾಡಿಬಿಟ್ರೆ ಆಗ ಪಾಪ ಮೇಡಮ್ ಬೇಜಾರು ಮಾಡ್ಕೋತಾರೆ. ಅವ್ರು ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನನಗೆ ಅವ್ರ ಸಂತೋಷನೇ ಮುಖ್ಯ. ಅವ್ರ ಸಂತೋಷಕ್ಕೋಸ್ಕರ ನಾನು ನನ್ನ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀನಿ. ರಾಣಿ, ಯಾಕಮ್ಮ ಯಾಕಮ್ಮ ಇಷ್ಟು ಒಳ್ಳೆ ಮಗಳ ಬಿಟ್ಬಿಟ್ಟೆ ನೀನು? ನಿನಗಿರೋ ಬುದ್ಧಿವಂತಿಕೆ, ಸೌಜನ್ಯತೆ,
ನಮ್ ಶಿವಾನಿ ನಲ್ಲಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳ ಇಲ್ಲ ನಮ್ಮ ಮನೆಯವರಿಗೋಸ್ಕರ ನಿಮ್ಮ ಜೀವನ ತ್ಯಾಗ ಮಾಡೋದಕ್ಕೆ ಹೋಗಿದ್ದೆ ಅಂತ ನೆನೆಸಿಕೊಂಡು ನಿಮ್ಮ ಬಗ್ಗೆ ಹೆಮ್ಮೆ ಪಡಲ ನನಗೊಂದು ಅರ್ಥ ಆಗ್ತಿಲ್ಲ ನಿನ್ನಂತ ಮುತ್ತಿನಂತ ಮಗಳು ಎಲ್ಲರಿಗೂ ಸಿಗಬೇಕು ಐ ಲವ್ ಯು ರಾಣಿ ರಾಣಿ ನಿನಗಮ್ಮ ಇಲ್ಲ ಅಂತ ಇವರನ್ನೇ ಅಮ್ಮ ಅನ್ಕೊಂಡಿದ್ಯಾ ಶಿವಾನಿ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ನೀನ್ ಮಾತಾಡಬೇಡ ಸುಮ್ಮನೆ ಇರು ಇದು ನನ್ನ ಅಮ್ಮನ ವಿಷಯ ಬೇರೆವರ ತಲೆ ಹಾಕೋದು ನನಗೆ ಇಷ್ಟ ಆಗಲ್ಲ ಏನಮ್ಮ ಮಹಾರಾಣಿ ಆ ಅನುಷ್ಕಾ ಹುಚ್ಚಿಡಿಸಿ ಅಜ್ಜಿ ಮನೆ ಕಳಿಸ್ತಾಗೆ ನನ್ನನ್ನು ಕಳಿಸಬಹುದು ಅನ್ಕೊಂಡಿದ್ಯಾ ಶಿವಾನಿ ಏನು ಮಾತು ಅಂತ ಆಡ್ತಿದ್ಯಾ ರಾಣಿ ಅಂತ ಹುಡುಗಿ ಅಲ್ಲ ಅವಳು ಇಲ್ಲಿವರೆಗೂ ಒಂದು ಚೂರು ಯಾರ ಮನಸನ್ನು ನೋಯಿಸಿಲ್ಲ ಹಾಗಾದ್ರೆ ನಾನು ನೋಯಿಸ್ತಿದಿನಾ ನಿಮ್ಮ ಪ್ರಕಾರ ರಾಣಿನೇ ಒಳ್ಳೆಯವಳು ಬೇಡ ಹೋಗ್ತೀನಿ ಸರಿ ರಾಣಿ ರಾಣಿ ನಿಂತ್ಕೊ ರಾಜ ಮತ್ತೆ ನನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ ರಾಣಿ ನಿನ್ ಜೊತೆ ಮಾತಾಡ್ಬೇಕು ನಾನು ಒಬ್ಳಿಗೆ ಮನೆಗೆ ಹೋಗ್ಬೇಕು ನೀನ್ ಮನೆಗೆ ಹೋಗು ರಾಣಿ ಹಠ ಮಾಡ್ಬೇಡ ಮನೆಗೆ ಹೋಗು ಅಂತ ಹೇಳಿದ್ನಲ್ಲ ನೋಡ್ರಾಣಿ ನಿನ್ ಜೊತೆ ಮಾತಾಡ್ತಾ ನಾನು ಎಲ್ಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಸರಿ ಇಲ್ಲೇ ಇರು ನನ್ಗೇನು ಇವನ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಮಾಡ್ತೀನಿ ವಿವೇಕಾನಂದ ಸ್ಕೂಲಿಗೆ ಈ ರೀತಿ ಹೋಗ್ಬೋದಾ ಏನಪ್ಪ ಇವಳು ನನ್ನನ್ನೇ ಸಿಕ್ಕಾಕಿಸ್ತಿದ್ದಳ ಹೇಗೆ ರಾಜಾ ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ವಿವೇಕಾನಂದ ಕಾಲೇಜ್ ಈ ಕಡೆ ಮೇಡಮ್ ಇರೋದು ಗೊತ್ತು ಸರ್ ನಾಳೆ ಹೋಗ್ಬೇಕಿತ್ತು ಅದಕ್ಕೆ ಇವತ್ತೇ ಅಡ್ರೆಸ್ ಕೇಳ್ಕೊಂಡೆ ಥ್ಯಾಂಕ್ ಯು ಓಕೆ
ಕೇಳಲ್ವಲ್ಲ. ನಿಂಗೆ ಎಷ್ಟು ಹೇಳಿದ್ರು ಮರ್ಯಾದಿನೇ ಇಲ್ವಾ? ನಾನೇ ನಿನ್ನ ಹತ್ರ ಮಾತಾಡದೆ ನಾನು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ದೆ ತಾನೆ? ಪಕ್ಕದ ರೋಡಲ್ಲೂ ಇದೇ ತರನೇ ಹೇಳ್ದೆ. ಆದ್ರೆ ಪೊಲೀಸ್ನ ನೋಡಿ ಎಸ್ಕೇಪ್ ಆದೆ. ಅದು ನನಗೂ ಅವ್ರಿಗೂ ಯಾಕೆ ಜಗಳ ಅಂತ ಸುಮ್ಮನೆ ಹೋದೆ. ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ ನೋಡ್ ರಾಜಾ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಒಬ್ಳೆ ಮನೆಗೆ ಹೋಗ್ತೀನಿ. ಅಲ್ಲ ರಾಣಿ, ಶಿವಾನಿ ಹಾಗೆ ಮಾಡಿದ್ಲು ಅಂತ ನೀ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿನಾ? ರಾಜಾ, ನಂಗೆ ಯಾರ ಮೇಲೆ ಕೋಪನೂ ಇಲ್ಲ, ಬೇಜಾರು ಇಲ್ಲ. ಆದ್ರೆ ನಂಗೆ ತುಂಬಾ ದುಃಖ ಆದಾಗ ಒಬ್ಳೆ ಇರ್ಬೇಕು ಅಂತ ಅನ್ಸತ್ತೆ. ಪ್ಲೀಸ್ ರಾಜಾ, ನಂಗೆ ಒಬ್ಳೆ ಹೋಗಕ್ ಬಿಟ್ಬಿಡು. ರಾಣಿ, ನಿನಗೆ ನನ್ನ ಮೇಲೆ ಸ್ವಲ್ಪನಾದ ಪ್ರೀತಿ ಇದ್ರೆ ನನ್ನ ಜೊತೆ ಬಾ. ನಾನೇನು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ನಿನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ನಾನು ಬರಲ್ಲ ಅಂದ್ರೆ? ಬರಲ್ಲ ಅಂದ್ರೆ ಹೇಗೆ ಫಾಲೋ ಮಾಡ್ತೀನಿ? ಎಷ್ಟು ಹೇಳಿದ್ರು ನಿನ್ನ ಹಠ ನೀನ್ ಬಿಡಲ್ಲ ಅಲ್ವಾ? ಸರಿ ಬಾ, ಹೋಗೋಣ. ಥ್ಯಾಂಕ್ ಯು ರಾಣಿ, ಬಾ ಕೂತ್ಕೋ. ಮಾತಾಡಲ್ಲ ಅಂದೆ. ಸಾರಿ ಸರಿ, ಬಾ ಕೂತ್ಕೋ. ಬದಲಾವಣೆ ಅನ್ನೋದು ಜಗದೇ ನಿಯಮ, ನಾವು ಬದಲಾಗ್ತಾ ಇದೀವಿ, ನೀವು ಕೂಡ ಬದಲಾಗ್ತೀರಾ ಅಲ್ವಾ? ಇದೇ ಸೆಪ್ಟೆಂಬರ್ 14 ಇಂದ ಸಂಜೆ 6 ಗಂಟೆಗೆ ನಿಮ್ಮ ನೆಚ್ಚಿನ ಒಂದೂರಿನಲ್ಲಿ ರಾಜ ರಾಣಿ ಮರೀದೆ ನೋಡಿ. ನೀನ್ ತುಂಬಾ ಓವರ್ ಆಯ್ತು, ಮೊದಲು ಗಾಡಿ ನಿಲ್ಸು, ನಾನು ಒಬ್ಳೆ ಹೋಗ್ತೀನಿ. ಪ್ಲೀಸ್ ರಾಣಿ, ಒಂದ್ ನಿಮಿಷ. ಅವ್ರನ್ನೆಲ್ಲ ಯಾಕೆ ಕರಿತಿದ್ಯಾ? ಒಂದ್ ನಿಮಿಷ ರಾಣಿ, ಬೇಗ ಬನ್ನಿ. ಇವ್ರನ್ನೆಲ್ಲ ಯಾಕೆ ಕರ್ದೆ ರಾಜ? ಹೇಳ್ತೀನಿ ರಾಣಿ, ಬಟ ತಮಾಷೆ ಮಾಡ್ತಿದ್ಯಾ? ಇಲ್ಲ ರಾಣಿ, ನೀನೇ ಹೇಳ್ದೆ ಅಲ್ವಾ ಸೈಲೆಂಟ್ ಆಗಿರ್ಬೇಕು ಅಂತ, ಅದಕ್ಕೆ ಈ ರೀತಿ ಐ ಲವ್ ಯು ಹೇಳ್ದೆ. ಪ್ಲೀಸ್ ರಾಣಿ, ನನ್ ಲವ್ನ ಒಪ್ಕೋ. ರಾಜಾ, ನೀನ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಿವಾನಿ ನನ್ಗೆ ಅಷ್ಟೊಂದು ಅವಮಾನ ಮಾಡಿದ್ಲು, ಆ ಬೇಜಾರಲ್ಲಿ ನಾನಿದ್ರೆ ನೀನ್ ನನ್ಗೆ ಲವ್ ಪ್ರಪೋಸ್ ಮಾಡ್ತಿದ್ಯಾ? ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಇರತ್ತೆ ರಾಜಾ. ಇಲ್ಲ ರಾಣಿ, ನಿನ್ ಮೂಡ್ ಚೇಂಜ್ ಆಗ್ಲಿ ಅಂತ ನಾನು ಈ ರೀತಿ ಮಾಡಿದೆ ಅಷ್ಟೇ. ನನ್ ಮೂಡ್ ಚೇಂಜ್ ಆಗಿಲ್ಲ, ಇನ್ನೂ ಹರ್ಟ್ ಆಯ್ತು. ರಾಜಾ, ನೀನ್ ನನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ, ಇನ್ ಮುಂದೆ ನೀನ್ ನನ್ ಜೊತೆ ಮಾತಾಡ್ಬೇಡ. ರಾಣಿ ರಾಣಿ ರಾಣಿ, ತಗೊಳ್ತಾರೆ ಸುಕ್ಕೇ ಹೋಗಿಲ್ಲ, ಅದು ಏನ್ ಐರನ್ ಮಾಡಿದಾನೋ ಏನ್ ಕಥೆನೋ. ರಾಣಿ ನೀನು ಅಂತ ನನಗ್ ಚೆನ್ನಾಗ್ ಗೊತ್ತು. ಕೈ ತೆಗಿ ತೆಗಿ. ಅಡಿ, ನಾನು ಅಂತ ಹೇಗ್ ಕರೆಕ್ಟ್ ಆಗಿ ಹೇಳ್ದೆ? ಹೂವಾಗಿದ್ದಾಗಿಂದ ನಿನ್ನ ಎತ್ತಿ ಆಡ್ಸಿದ ಕೈ ಕಣೆ ಇದು. ನೀನು ಉಸಿರಾಡಿದ್ರು ನನಗ್ ಚೆನ್ನಾಗ್ ಗೊತ್ತಾಗ. ಹೌದು, ಮಹಾರಾಣಿಯವ್ರ ಪಯಣ ಮತ್ತೇನ್ ಹೋಗಿತ್ತು? ನಾನೆಲ್ಲಿಗೆ ಹೋಗಿದ್ದೆ? ಇಲ್ಲ ಇದ್ನಲ್ಲ ರಾಣಿ, ನಿಜ ಹೇಳು, ನೀನ್ ಮತ್ತೆಲ್ಲಿಗೆ ಹೋಗಿದ್ದೆ? ಮತ್ತೆಲ್ಲಿಗೆ ಹೋಗ್ಲಿ, ಅದೇ ಹೇಳಿದ್ನಲ್ಲ ಸೌಮ್ಯ, ಅವಳಿಗೆ ಎಕ್ಸಾಮ್. ಸುಳ್ಳು ಹೇಳೋದಕ್ಕೂ ಒಂದ್ ನಿಯತ್ ಬೇಕು.
ಎಲ್ಲಿ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾ ಎಲ್ಲಿ ಹೋಗಿದ್ದೆ? ನಾನು ನಿನ್ನ ಹೆತ್ತಿಲ್ಲದೆ ಇರ್ಬೋದು, ಆದ್ರೆ ನಿನ್ನ ಮಿಡಿತಾನೂ ಅರ್ಥ ಆಗುತ್ತೆ ಕಣೆ ನನಗೆ. ನೀನು ಗೀತಾಂಜಲಿ ಮನೆಗೆ ಮತ್ತೆ ಹೋಗಿದ್ದೆ ಅಲ್ವಾ? ಏ ಪಡಿ, ಬಡಿ ನಾನು ಮೇಡಮ್ ನೋಡಕ್ ಹೋಗಿದ್ದೆ, ಅದು ಮೇಡಮ್ ಹುಷಾರಿರ್ಲಿಲ್ವಂತೆ, ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಪ್ಲೀಸ್ ಬಡಿ, ಸದಂಗ್ ಮಾತ್ರ ಹೇಳ್ಬೇಡ. ರಾಣಿ, ಸದಂಗೆ ನಾನು ಏನು ಹೇಳೋದಿಲ್ಲ, ನಿನ್ ಖುಷಿನೇ ನನ್ ಖುಷಿ. ಆದ್ರೆ ಇತ್ತೀಚೆಗೆ ಯಾಕೋ ನಿನ್ ಗಮನ ಈ ಮನೆಗಿಂತ ಆ ಮನೆ ಕಡೆನೆ ಜಾಸ್ತಿ ಆಗಿದೆ. ನನ್ ಗೊತ್ತು, ರಾಜನ್ ನೋಡಕ್ ಹೋಗಿದ್ಯಾ? ಹೋಗ್ಬೇಡಿ, ರಾಜನು ಇಲ್ಲ ರಾಣಿನೂ ಇಲ್ಲ, ಯಾವಾಗ್ಲೂ ರಾಜನ್ದೇ ಧ್ಯಾನ. ನೀನ್ ಅಲ್ಲಿ ಹೋದೆ ಅಂತ ನಮ್ಗೆ ಬೇಜಾರಿಲ್ಲ ಪುಟ್ಟಿ, ಆದ್ರೆ ನಾವೆಲ್ಲಿ ನಿನ್ನ ಪ್ರೀತಿಯಿಂದ ದೂರ ಆಗ್ಬಿಡ್ತೀವೋ ಅನ್ನೋ ಭಯ ಕಂದ. ಅಯ್ಯೋ ಹಾಗೇನೋ ಆಗಲ್ಲ ಬಡಿ, ನಾನು ರಾಣಿ. ಅತ್ತಿಗೆ, ಈ ಗೊಂದಲ, ಬೇಸರ, ಜಗಳ, ಅಸಮಾಧಾನ, ಈ ಸಮಸ್ಯೆಗಳೆಲ್ಲ ಬರೀ ನಮ್ಮ ಮನೆಯಲ್ಲೇ ಇದೆಯಾ ಅಥವಾ ಬೇರೆಯವ್ರ ಫ್ಯಾಮಿಲಿಲೂ ಇದೆಯಾ? ಏನ್ ಮೇಡಮ್ ಒಂಥರ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ನನ್ನ ಜೀವನನೇ ಒಂದು ಒಗಟಾಗಿರ್ಬೇಕಾದ್ರೆ ನನ್ನ ಮಾತುಗಳು ಒಗಟಾಗಿ ಇರ್ಬೇಕಲ್ವಾ ಅಣ್ಣ? ಗೀತಾಂಜಲಿ ಬಿಡಿ ಅದನ್ನೆಲ್ಲ, ಗೀತಾಂಜಲಿ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ? ಬೆಳಗ್ಗೆಯಿಂದ ಶಿವಾನಿ ನಮ್ಮನ್ನು ಅಷ್ಟು ಗೋಳು ಹಾಕ್ಕೊಂಡಿದ್ದಾಳೆ, ಅವಳು ಕೊಟ್ಟಿದ್ದ ಟಾರ್ಚರ್ಗೆ ರಾಣಿ ಮನೆ ಬಿಟ್ಟೆ ಹೊಟ್ಟೋದ್ಲು. ಅಲ್ಲ ಶಿವಾನಿ ಬೇಕು ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾಳ ಅಥವಾ ಗೊತ್ತಿಲ್ಲದೆ ಹೀಗೆ ನಡ್ಕೋತಾ ಇದ್ದಾಳ? ಅವಳಿಗೆಲ್ಲ ಗೊತ್ತು ಎಮ್ ಎಲ್ ಎ ಸಾಹೇಬ್ರೆ, ಬೇಕು ಅಂತಾನೆ ರಾಣಿನ ಹರ್ಟ್ ಮಾಡಿ ಮನೆಯಿಂದ ಓಡಿಸಿದ್ದಾಳೆ. ಹೆತ್ತ ತಾಯಿ ಮನಸ್ಸನ್ನೇ ನೋಯಿಸ್ದವಳಿಗೆ ರಾಣಿ ಆದ್ರೇನು ಬೇರೆಯವರಾದ್ರೇನು, ಅವಳಿಗೆ ಯಾವುದು ಲೆಕ್ಕನೇ ಇಲ್ಲ. ಆಗೋಗಿರೋದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಏನ್ ಪ್ರಯೋಜನ ಹೇಳಿ? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅತ್ತಿಗೆ, ನಮ್ ಶಿವಾನಿ ನನ್ನ ಮನಸ್ಸಿಗೆ ನೋವು ಮಾಡಿದ್ರೆ ನಾನು ಸಹಿಸ್ಕೊಂತೀನಿ, ಆದ್ರೆ ರಾಣಿ ಮನಸ್ಸು ತುಂಬಾ ಸೂಕ್ಷ್ಮ, ಅವಳ ಕನಸಲ್ಲೂ ಯಾರಿಗೂ ಕೆಟ್ಟದನ್ನ ಬಯಸೋಳಲ್ಲ. ಅಂಥದ್ರಲ್ಲಿ ಈ ಶಿವಾನಿ ಅವಳ ಮನಸ್ಸನ್ನ ನುಚ್ಚು ನೂರು ಮಾಡಿಬಿಟ್ಲು. ಅದನ್ನೆಲ್ಲ ಹೇಗೆ ಸಹಿಸ್ಕೊಳತ್ತೋ ಗೊತ್ತಿಲ್ಲ. ಆದರೂ ನಿಮ್ಮ ಮಗಳು ರಾಣಿ ಮನೆ ಬಿಟ್ಟು ಹೋಗೋ ಹಾಗೆ ಟಾರ್ಚರ್ ಕೊಟ್ಟಿದ್ದಾಳೆ ಅಂತಂದ್ರೆ ಇದ್ರ ಹಿಂದೆ ಯಾರ್ಯಾರು ಕುಮ್ಮಕ್ಕಿದೆಯೋ ಏನೋ ಯಾರಿಗೆ ಗೊತ್ತು. ಅಣ್ಣಯ್ಯ, ಕೋತಿ ತಾನು ಮೊಸರು ತಿಂದು ಮೇಕೆ ಬೈ ಒರೆಸ್ತು ಅನ್ನೋ ಹಾಗೆ
ಅವಳು ಮಾಡಿರೋ ತಪ್ಪಿಗೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ಯಾ? ಯಾವುದಕ್ಕೂ ನೀನು ಹುಷಾರಾಗಿರು. ನೆಕ್ಸ್ಟ್ ನಿನ್ನನ್ನು ಟಾರ್ಗೆಟ್ ಮಾಡದೇ ಇದ್ರೆ ಸಾಕು.